हेलो फ्रेंड्स, वेलकम टू ग्लोबल ऑनलाइन कन्नड। फ्रेंड्स, इन दी वीडियोदल्ली नावु इंडियन हिस्ट्री मेले केलोंदु एमसीक्यूगळन्नु डिस्कस माडलिद्देवे। निम्म मुंबरुव कर्नाटक असिस्टेंट प्रोफेसर एग्जामिनेशन पेपर 3 जनरल पेपर सलुवागि, निम्गेल्ल गोत्तिरो हागे नावु पेपर 3 बंदुबिट्टु जनरल पेपर सलुवागि नावु क्राश कोर्स अन्नु कूड आरंभ माडिदीवि। ई ओंदु क्राश कोर्स नल्लि निमगे 20 मॉक टेस्ट शिट। हेलो फ्रेंड्स, वेलकम टू ग्लोबल ऑनलाइन कन्नड। फ्रेंड्स, इन दिस वीडियो वी आर गोइंग टू डिस्कस सम इंपॉर्टेंट एमसीक्यूज ऑन इंडियन हिस्ट्री फॉर योर अपकमिंग कर्नाटक असिस्टेंट प्रोफेसर एग्जामिनेशन 2021। एज यू ऑल नो, देर विल बी 4 पेपर्स फॉर योर पेपर 3 जनरल पेपर। वी हैव स्टार्टेड अ क्रैश कोर्स। इन दिस क्रैश कोर्स यू विल गेट 20 मॉक टेस्ट विद सॉल्यूशन PDF एंड ऑल्सो वट एवर वीडियोज वी आर गोइंग टू मेक विल गेट PDF ऑफ ऑल दीज वीडियो लेक्चर्स। Then we are also trying to make some videos on Kannada and English papers after the test. Then you will also receive nagbad hai na naga kogbad naga ai dani mesh mate idra awaz bartiti. हेलो फ्रेंड्स, वेलकम टू ग्लोबल ऑनलाइन कन्नड़। फ्रेंड्स, इन दिस वीडियो वी आर गोइंग टू डिस्कस सम इंपॉर्टेंट एमसीक्यूज ऑन इंडियन हिस्ट्री फॉर योर अपकमिंग कर्नाटक असिस्टेंट प्रोफेसर एग्जामिनेशन 2021। एंड एज यू ऑल नो, वी आर स्टार्टेड अ क्रैश कोर्स फॉर जनरल पेपर। एज यू ऑल नो, जनरल पेपर कंसिस्ट 50 क्वेश्चंस फॉर 50 मार्क्स। सो टू बूस्ट यूर प्रिपरेशन ऑन जनरल पेपर, वी आर स्टार्टेड अ क्रैश कोर्स। इन दिस क्रैश कोर्स यू विल गेट 20 मॉक टेस्ट with solution PDF. Then we will also receive PDF of all our video lectures, and we are also trying to make some videos on Kannada and English also after completing these 20 tests. So here the fees is just 999 rupees. If you want to join, you can contact this number. ಈ ಒಂದು ಜನರಲ್ ಪೇಪರ್ ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ನಿಮಗೆ 20 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಪ್ರತಿಯೊಂದು ಮಾಕ್ ಟೆಸ್ಟ್ನಲ್ಲಿ 50 ಪ್ರಶ್ನೆಗಳಿರ್ತವೆ. ಸೊ ಟೆಸ್ಟನ್ನು ಅಟೆಂಡ್ ಆದ ನಂತರ ಅದೇ ಟೆಸ್ಟ್ನ ಸೊಲ್ಯೂಷನ್ PDF ಕೂಡ ನಿಮಗೆ ಲಭ್ಯವಾಗ್ತದೆ. ಇದರ ಜೊತೆಗೆ ನಾವು ಮಾಡುವ ಎಲ್ಲ ವಿಡಿಯೋ ಲೆಕ್ಚರ್ಸ್ಗಳ PDFನ್ನು ಕೂಡ ನಾವು ನಿಮಗೆ ಗ್ರೂಪ್ನಲ್ಲಿ ನೀಡ್ತೀವಿ. ಸೊ ಇದರ ಜೊತೆಗೆ ನಾವು ಟೆಸ್ಟ್ಗಳು ಕಂಪ್ಲೀಟ್ ಆದ ನಂತರ ಕನ್ನಡ ಮತ್ತು ಇಂಗ್ಲೀಷ್ ಮೇಲೂ ಕೂಡ ಕೆಲವೊಂದು ವಿಡಿಯೋಸ್ಗಳನ್ನು ಮಾಡ್ತೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 999 ರುಪೀಸ್ನಲ್ಲಿ ಸಿಗ್ತಾ ಇದೆ. ಅದು ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶನ್ಸ್. ಹಿಯರ್ ದ ಫಸ್ಟ್ ಕ್ವೆಶನ್ ಈಸ್, ಬೈ ದ ಆ್ಯಕ್ಟ್ ಆಫ್ 1858 ಇಂಡಿಯಾ ವಾಸ್ ಟು ಬಿ ಗವರ್ನರ್ಡ್. ಆಪ್ಷನ್ ಎ ಬೈ ದ ಕಂಪನಿ, ಆಪ್ಷನ್ ಬಿ ಇನ್ ದ ನೇಮ್ ಆಫ್ ದ ಕ್ರೌನ್, ಆಪ್ಷನ್ ಸಿ ಬೈ ಅ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಆಪ್ಷನ್ ಡಿ ಇನ್ ದ ನೇಮ್ ಆಫ್ ದಿ ಗವರ್ನರ್ ಜನರಲ್ ಆಫ್ ಇಂಡಿಯಾ. 1858 ಕಾಯ್ದೆಯ ಪ್ರಕಾರ ಭಾರತವನ್ನು ಆಳಬೇಕಾದವರು ಯಾರಾಗಿದ್ದರು? ಆಪ್ಷನ್ ಎ ಕಂಪನಿಯಿಂದ, ಆಪ್ಷನ್ ಬಿ ಕ್ರೌನ್ ಹೆಸರಿನಲ್ಲಿ, ಅಂದರೆ ಬ್ರಿಟಿಷ್ ಕ್ರೌನ್ ಅಂದರೆ ಬ್ರಿಟಿಷ್ ರಾಣಿಯ ಹೆಸರಿನಲ್ಲಿ, ಆಪ್ಷನ್ ಸಿ ನಿರ್ದೇಶಕರ ಮಂಡಳಿ, ಆಪ್ಷನ್ ಡಿ ಭಾರತದ ಗವರ್ನರ್ ಜನರಲ್ ಹೆಸರಿನಲ್ಲಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇನ್ ದ ನೇಮ್ ಆಫ್ ದಿ ಕ್ರೌನ್. ಎಸ್, ಆಪ್ಷನ್ ಬಿ ಕ್ರೌನ್ ಹೆಸರಿನಲ್ಲಿ ಇಲ್ಲಿ ಸರಿಯಾದ ಉತ್ತರವಾಗಿದೆ. ಎಸ್, ದ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858, ಇಟ್ ವಾಸ್ ಆ್ಯಕ್ಟ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ದಿ ಯುನೈಟೆಡ್ ಕಿಂಗ್ಡಮ್, ಪಾಸ್ಡ್ ಆನ್ ಆಗಸ್ಟ್ ಟು 1858. ಆ್ಯಂಡ್ ಇಟ್ ದ ಪ್ರೊವಿಜನ್ಸ್ ಆಫ್ ದೀಸ್ ಆ್ಯಕ್ಟ್ ಈಸ್ ಲಿಕ್ವಿಡೇಷನ್ ಆಫ್ ದಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ದ ಟ್ರಾನ್ಸ್ಫರೆನ್ಸ್ ಆಫ್ ಇಟ್ಸ್ ಫಂಕ್ಷನ್ ಟು ದಿ ಬ್ರಿಟಿಷ್ ಕೌನ್. ಎಸ್, 1858 ಕಾಯ್ದೆಯ ಪ್ರಕಾರ ಬ್ರಿಟಿಷ್ ರಾಣಿಯ ಕೈಯಲ್ಲಿ ಆಡಳಿತವನ್ನು ನೀಡಲಾಗ್ತದೆ. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್, ಪತಂಜಲಿ ದ ಸೆಕೆಂಡ್ ಗ್ರೇಟ್ ಗ್ರಾಮರಿಯನ್ ಆಫ್ ಆ್ಯನ್ಸಿಯಂಟ್ ಇಂಡಿಯಾ ವಾಸ್ ಕಾಂಟೆಂಪ್ರರಿ ಆಫ್ ಕನಿಷ್ಕ, ಚಂದ್ರಗುಪ್ತ ಟು, ಗೌತಮಿ ಪುತ್ರ, ಸತ್ಕರ್ಣಿ, ಆಪ್ಷನ್ ಡಿ ಪುಷ್ಯಮಿತ್ರ ಸುಂಗ್. ಪ್ರಾಚೀನ ಭಾರತದ ಎರಡನೇ ಮಹಾನ್ ವ್ಯಾಕರಣಕಾರರಾದ ಪತಂಜಲಿ ಯಾರ ಸಮಕಾಲೀನವರಾಗಿದ್ದರು? ಕನಿಷ್ಕ, ಚಂದ್ರಗುಪ್ತ ಟು, ಗೌತಮಿ ಪುತ್ರ, ಶಾತಕರ್ಣಿ, ಪುಷ್ಯಮಿತ್ರ ಸುಂಗ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಪುಷ್ಯಮಿತ್ರ ಸುಂಗ್ ಈಸ್ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಪುಷ್ಯಮಿತ್ರ ಸುಂಗ ಎಂಬುದನ್ನು ಸರಿಯಾದ ಉತ್ತರವಾಗಿದೆ. ಎಸ್, ಪತಂಜಲಿ ದ ಸೆಕೆಂಡ್ ಗ್ರೇಟ್ ಗ್ರಾಮರಿಯನ್ ಆಫ್ ಆ್ಯನ್ಸಿಯಂಟ್ ಇಂಡಿಯಾ ವಾಸ್ ಕಾಂಟೆಂಪ್ರರಿ ಪುಷ್ಯಮಿತ್ರ ಸುಂಗ. ಇವರು ಪತಂಜಲಿ ಎಂಬುವರು ಇವರು ಗ್ರೇಟ್ ವ್ಯಾಕರಣಕಾರರಾಗಿದ್ದು ಪುಷ್ಯಮಿತ್ರ ಸುಂಗ್ ಅವರ ಸಮಕಾಲೀನವರಾಗಿದ್ದರು. ಕ್ವೆಶನ್ ನಂಬರ್ 3, ಹೂ ವಾಸ್ ದ ಮಾಸ್ಟರ್ ಆಫ್ ಗೌತಮ್ ಬುದ್ಧ? ಆಪ್ಷನ್ ಎ ಅಲರ್ ಕಲಾಂ, ಆಪ್ಷನ್ ಬಿ ಕಾಳಿದಾಸ್, ಆಪ್ಷನ್ ಸಿ ವಿಶ್ವಾಮಿತ್ರ, ಆಪ್ಷನ್ ಡಿ
वशिष्ठ, गौतम बुद्धन गुरु यार, वलर कलाम, कालिदास, विश्वामित्र, वशिष्ठ, यस द मास्टर ऑफ गौतम बुद्ध वाज अलर कलाम। सो प्लीज रिमेंबर गौतम बुद्धन गुरु अलर कलाम आगिद्दरु। यस अलर कलाम वाज द हर्मिट एंड टीचर ऑफ एंशियंट मेडिटेशन। ही वाज टीचर ऑफ श्रमण एंड ऑल्सो ही वाज द टीचर, फर्स्ट टीचर ऑफ गौतम बुद्ध। यस अलर कलाम एंबुवरु गौतम बुद्धरवर मोदल गुरु आगिद्दरु। The next question is Kailash temple of Ellora was built by, yes Ellora da Kailash devalayavanna nirmisidavaru yaru. Ee riti tumba saralavada prashnegalu namu ee general paper nalli nortivi. Option A Krishna 1, option B Krishna 2, option C Ramakrishna 1, option D Ramakrishna 2. Yes, here the right answer is option A Krishna 1. Yes, Kailash temple of Ellora was built by Krishna 1. Ellora da Kailash devalayavannu Krishna 1 kattisiddare. Yes, the Kailash temple is the 16th cave and it is one of the 32 cave temples. And as per the historical record, the Kailash temple was built by Rashtrakuta king Krishna 1 between the year 756 to 773 AD. Yes, the next question is the Rowlatt Act was passed in. Rowlatt Kaideyannu dash nalli angikarisalayitu. Option A 1905, option B 1913, option C 1919, option D 1925. Yes, this Rowlatt Act was passed in the year of 1919. ಈ ರೌಲತ್ ಕಾಯ್ದೆಯನ್ನು 1919ರಲ್ಲಿ ಪಾಸ್ ಮಾಡಲಾಗ್ತದೆ. ಎಸ್ ದ ಅನಾರ್ಕಿಯಲ್ ಆ್ಯಂಡ್ ರೆವಲ್ಯೂಷನರಿ ಕ್ರೈಮ್ ಆ್ಯಕ್ಟ್ 1919, ಎಸ್ ಪಾಪ್ಯುಲರ್ಲಿ ನೋನ್ ಆಸ್ ರೌಲತ್ ಆ್ಯಕ್ಟ್ ಆರ್ ಆಲ್ಸೋ ಬ್ಲ್ಯಾಕ್ ಆ್ಯಕ್ಟ್. ಎಸ್ ಇಟ್ ವಾಸ್ ಲೆಜಿಸ್ಲೇಟಿವ್ ಆ್ಯಕ್ಟ್ ಪಾಸ್ಡ್ ಬೈ ದ ಇಂಪೀರಿಯಲ್ ಲೆಜಿಸ್ಲೇಟಿವ್ Council. Yes, please remember in Delhi on 10th March 1919. Yes, ee Rowlatt Kaideyannu 1919ರಲ್ಲಿ ಪಾಸ್ ಮಾಡಲಾಗ್ತದೆ. Yes, the next question is Lala Lajpat Rai was also known as. Lala Lajpat Rai ರನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು. ಶೇರೆ ಬೆಂಗಾಲ್, ಶೇರೆ ಮಹಾರಾಷ್ಟ್ರ, ಶೇರೆ ಕಾಶ್ಮೀರ್, ಶೇರೆ ಪಂಜಾಬ್. ಎಸ್ ಯಾಜ್ ಅವನು ಲಾಲಾ ಲಜಪತ್ ರಾಯ್ ವಾಸ್ ನೋನ್ ಆಸ್ ಶೇರ್ ಎ ಪಂಜಾಬ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್ ಲಾಲಾ ಲಜಪತ್ ರಾಯ್ ವಾಸ್ ಬೋರ್ನ್ ಆನ್ 28 ಜನವರಿ 1865 ಇನ್ ದುಡಿಕೆ ಆಫ್ ಪಂಜಾಬ್. ಎಸ್ ದುಡಿಕೆ ಇಸ್ ದ ಡಿಸ್ಟ್ರಿಕ್ಟ್ ಆಫ್ ಪಂಜಾಬ್, ಡಿಸ್ಟ್ರಿಕ್ಟ್ ಇನ್ ಪಂಜಾಬ್. ಈ ವಾಸ್ ಪಾಪ್ಯುಲರ್ಲಿ ನೋನ್ ಆಸ್ ಪಂಜಾಬ್ ಕೇಸರಿ ಆರ್ ಲಯನ್ ಆಫ್ ಪಂಜಾಬ್ ಆರ್ ಆಲ್ಸೋ ನೋನ್ ಆಸ್ ದಿ ಶೇರ್ ಎ ಪಂಜಾಬ್. ಎಸ್ ಲಾಲಾ ಲಜಪತ್ ರಾಯ್ರವರನ್ನು ಪಂಜಾಬ್ ಕೇಸರಿ, ಶೇರಿ ಪಂಜಾಬ್, ಲಯನ್ ಆಫ್ ಪಂಜಾಬ್ ಅಂತ ಕರೀತಾರೆ. ದ ನೆಕ್ಸ್ಟ್ ಕ್ವಶನ್ ಈಸ್ ದಿ ಲ್ಯಾಂಗ್ವೇಜ್ ಆಫ್ ಡಿಸ್ಕೋರ್ಸಸ್ ಆಫ್ ಗೌತಮ್ ಬುದ್ಧ ವಾಸ್. ಗೌತಮ್ ಬುದ್ಧನ ಪ್ರವಚನಗಳ ಭಾಷೆ ಯಾವುದು? ಆಪ್ಷನ್ ಎ ಭೋಜ್ಪುರಿ, ಆಪ್ಷನ್ ಬಿ ಮಾಗಧಿ, ಆಪ್ಷನ್ ಸಿ ಪಾಲಿ, ಆಪ್ಷನ್ ಡಿ ಸಂಸ್ಕೃತ. ಎಸ್ ದ ಲ್ಯಾಂಗ್ವೇಜ್ ಆಫ್ ಡಿಸ್ಕೋರ್ಸಸ್ ಆಫ್ ಗೌತಮ್ ಬುದ್ಧ ವಾಸ್ ಆಪ್ಷನ್ ಸಿ ಪಾಲಿ. ಎಸ್ ಗೌತಮ್ ಬುದ್ಧನ ಪ್ರವಚನಗಳು ನಮಗೆ ಪಾಲಿ ಭಾಷೆಯಲ್ಲಿ ನೀಡಿದರು. ಎಸ್ ದ ಲ್ಯಾಂಗ್ವೇಜ್ ಡಿಸ್ಕೋರ್ಸಸ್ ಆಫ್ ಗೌತಮ್ ಬುದ್ಧ ವಾಸ್ ಪಾಲಿ. ದ ನೆಕ್ಸ್ಟ್ ಕ್ವಶನ್ ಈಸ್ ವಂದೇ ಮಾತರಂ ವಾಸ್ ಸಿರೀಸ್ ಆಫ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ದ ಇಯರ್ 1907 ಬೈ. ವಂದೇ ಮಾತರಂ 1907ರಲ್ಲಿ ಪ್ರಕಟವಾದ ಲೇಖನಗಳ ಸರಣಿಯಾಗಿದೆ. ಎಸ್ ಈ ವಂದೇ ಮಾತರಂ 1907ರಲ್ಲಿ ಪಬ್ಲಿಷ್ ಮಾಡಿದವರು. ಆಪ್ಷನ್ ಎ ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ ಬಿ ಶ್ರೀ ಅರವಿಂದೋ ಘೋಷ್, ಆಪ್ಷನ್ ಸಿ ದೋಮಾಧರ್ ಚಾಪೇಕರ್, ಆಪ್ಷನ್ ಡಿ ಬಾಲಕೃಷ್ಣ ಚಾಪೇಕರ್. ಎಸ್ ಆಸ್ ಯು ಆಲ್ ನೋ ವಂದೇ ಮಾತರಂ ವಾಸ್ ಸಿರೀಸ್ ಆಫ್ ಆರ್ಟಿಕಲ್ಸ್. ಇಟ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ ಆಫ್ 1907 ಆ್ಯಂಡ್ ದಿ ಇಟ್ ವಾಸ್ ಪಬ್ಲಿಷ್ಡ್ ಬೈ ಅರವಿಂದೋ ಘೋಷ್. ಎಸ್ ವಂದೇ ಮಾತರಂ ಪ್ರಕಟ ಮಾಡಿದವರು ಅರವಿಂದೋ ಘೋಷ್. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಎಸ್ ವಂದೇ ಮಾತರಂ ವಾಸ್ ಸಿರೀಸ್ ಆಫ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ದ ಇಯರ್ ಆಫ್ 1907 ಬೈ ಶ್ರೀ ಅರವಿಂದೋ ಘೋಷ್. ದ ನೆಕ್ಸ್ಟ್ ಕ್ವಶನ್ ಈಸ್ ಹೂ ವಾಸ್ ದ ಆಥರ್ ಆಫ್ ತೆಲುಗು ವರ್ಕ್ ಅಮುಕ್ತ ಮೌಲ್ಯದ. ಎಸ್ ಅಮುಕ್ತ ಮೌಲ್ಯದ ಎಂಬ ತೆಲುಗು ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ ಎ ಹರಿಹರ, ಆಪ್ಷನ್ ಬಿ ದೇವರಾಯ್, ಆಪ್ಷನ್ ಸಿ ಕೃಷ್ಣ ದೇವರಾಯ್, ಆಪ್ಷನ್ ಡಿ ಬುಕ್ಕ. ಎಸ್ ದಿಸ್ ಅಮುಕ್ತ ಮೌಲ್ಯದ ವಾಸ್ ರಿಟನ್ ಬೈ ಶ್ರೀ ಕೃಷ್ಣ ದೇವರಾಯ. ಎಸ್ ಈ ಅಮುಕ್ತ ಮೌಲ್ಯದ ಎಂಬ ತೆಲುಗು ಪುಸ್ತಕವನ್ನು ಬರೆದವರು ಕೃಷ್ಣ ದೇವರಾಯ. ಎಸ್ ಅಮುಕ್ತ ಮೌಲ್ಯ ಇಟ್ ಈಸ್ ಆನ್ ಎಪಿಕ್ ಪೋಯಮ್ ಇನ್ ತೆಲುಗು ಕಂಪೋಸ್ಡ್ ಬೈ ಕೃಷ್ಣ ದೇವರಾಯ ಆ್ಯಂಡ್ ಕೃಷ್ಣ ದೇವರಾಯ ವಾಸ್ ಫ್ರಾಮ್ ವಿಜಯನಗರ್ ಡೈನೆಸ್ಟಿ.
ಮುಕ್ತಮೌಲ್ಯದೆಂಬ ಬರೆದವರು ಕೃಷ್ಣದೇವರಾಯ. ಕೃಷ್ಣದೇವರಾಯ ಅವರು ವಿಜಯನಗರ ಸಾಮ್ರಾಜ್ಯದವರಾಗಿದ್ದರು. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಹರಿಹರ ರಾಯ ಒನ್ ಹೂ ರೂಲ್ ದ ವಿಜಯನಗರ ಎಂಪೈರ್ ಫಾರ್ ದ ಪಿರಿಯಡ್ 1336 ಟು 1356 ಬಿಲಾಂಗ್ ಟು ವಿಚ್ ಡೈನೆಸ್ಟಿ. ಎಸ್, 1336 1356 ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಹರಿಹರ ರಾಯ ಒನ್ ಯಾವ ರಾಜವಂಶಕ್ಕೆ ಸೇರಿದವನು? ಆಪ್ಷನ್ ಎ ಸಂಗಮ ಡೈನೆಸ್ಟಿ, ಆಪ್ಷನ್ ಬಿ ಸಾಲುವ ಡೈನೆಸ್ಟಿ, ಆಪ್ಷನ್ ಸಿ ತುಳು ಡೈನೆಸ್ಟಿ, ಆಪ್ಷನ್ ಡಿ ಅರವಿಡು ಡೈನೆಸ್ಟಿ. ಎಸ್, ಹರಿಹರ ರಾಯ ಒನ್ ವಾಸ್ ಬಿಲಾಂಗ್ ಟು ಸಂಗಮ ಡೈನೆಸ್ಟಿ. ಎಸ್, ಈ ಹರಿಹರ ಒನ್ ಇವರು ಸಂಗಮ ರಾಜವಂಶಕ್ಕೆ ಸೇರಿದ್ದರು. ಎಸ್, ಹರಿಹರ ಒನ್ ಆಲ್ಸೋ ಕಾಲ್ಡ್ ಹಕ್ಕ ಆ್ಯಂಡ್ ಆಲ್ಸೋ ವೀರ ಹರಿಹರ ಒನ್. ಹೀ ವಾಸ್ ದ ಫೌಂಡರ್ ಆಫ್ ವಿಜಯನಗರ ಎಂಪೈರ್. ಹೀ ವಾಸ್ ಭಾವನ ಸಂಗಮ್ಸ್ ಎರಡೇ ಸನ್ ಆ್ಯಂಡ್ ಇಟ್ ಹೀ ವಾಸ್ ದ ಫೌಂಡರ್ ಆಫ್ ಸಂಗಮ ಡೈನೆಸ್ಟಿ. ಆ್ಯಂಡ್ ಪ್ಲೀಸ್ ರಿಮೆಂಬರ್ ದಿಸ್ ಡೈನೆಸ್ಟಿ ವಾಸ್ ಫಸ್ಟ್ ಅಮಂಗ್ ಫೋರ್ ಡೈನೆಸ್ಟೀಸ್ ದ್ಯಾಟ್ ರೂಲ್ಡ್ ವಿಜಯನಗರ. ಎಸ್, ಹರಿಹರ ಒನ್ ಇವರನ್ನು ಹಕ್ಕ ಅಂತಲೂ ಕರೀತಾರೆ, ವೀರ ಹರಿಹರ ಒಂದು ಅಂತಲೂ ಕರೀತಾರೆ. ಇವರು ಸಂಗಮ ಡೈನೆಸ್ಟಿಯನ್ನು ಸ್ಥಾಪನೆ ಮಾಡಿದವರು ವಿಜಯನಗರದಲ್ಲಿ. ಸೊ ಇವರು ಈ ಹರಿಹರ ಒನ್ ಭಾವನ ಸಂಗಮ ಇವರ ಮಗ ಕೂಡ ಆಗಿದ್ದರು. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಹೂ ವಾಸ್ ದ ಗುರು ಆಫ್ ಕಬೀರ್. ಕಬೀರನ ಗುರು ಯಾರು? ಆಪ್ಷನ್ ಎ ರಾಮಾನುಜ, ಆಪ್ಷನ್ ಬಿ ರಾಮಾನಂದ್, ಆಪ್ಷನ್ ಸಿ ವಲ್ಲಭಾಚಾರ್ಯ, ಆಪ್ಷನ್ ಡಿ ನಾಮದೇವ್. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ರಮಾನಂದ್. ಎಸ್, ರಮಾನಂದ್ ವಾಸ್ ಗುರು ಆಫ್ ಕಬೀರ್. ರಮಾನಂದರವರು ಗುರು ಕಬೀರ್ ಅವರ ಗುರು ಆಗಿದ್ದರು. ಎಸ್, ಕಬೀರ್ ಈಸ್ ವೈಡ್ಲಿ ಬಿಲೀವ್ಡ್ ಟು ಹ್ಯಾವ್ ಬಿಕಮ್ ದ ಫಸ್ಟ್ ಡಿಸಿಪಲ್ ಆಫ್ ಭಕ್ತಿ ಪೋಯೆಟ್ ಸೇಂಟ್ ಸ್ವಾಮಿ ರಮಾನಂದ್ ಇನ್ ವಾರಣಾಸಿ. ನೋನ್ ಫಾರ್ ಡಿವೋಷನಲ್ ವೈಷ್ಣವಿಸಮ್ ವಿತ್ ಅ ಸ್ಟ್ರಾಂಗ್ ಬೆಂಡ್ ಟು ಮೋನಿಸ್ಟ್ ಅದ್ವೈತ ಫಿಲಾಸಫಿ. ಎಸ್, ಪ್ಲೀಸ್ ರಿಮೆಂಬರ್ ಕಬೀರ್ ಯೂಸ್ ಟು ಫಾಲೋ ಅದ್ವೈತ ಫಿಲಾಸಫಿ. ಆ್ಯಂಡ್ ದ ಗುರು ಆಫ್ ಕಬೀರ್ ವಾಸ್ ರಮಾನಂದ್. ಕಬೀರ್ನ ಗುರು ರಮಾನಂದ್ ಆಗಿದ್ದರು. ಇವರು ಅದ್ವೈತ ಫಿಲಾಸಫಿಯನ್ನು ಫಾಲೋ ಮಾಡ್ತಾಯಿದ್ರು. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ವಾಸ್. ಭಾರತದ ಮೊದಲ ವೈಸ್ರಾಯ್. ಆಪ್ಷನ್ ಎ ಲಾರ್ಡ್ ಕ್ಯಾನಿಂಗ್, ಆಪ್ಷನ್ ಬಿ ಲಾರ್ಡ್ ಹಾರ್ಡಿಂಜ್, ಆಪ್ಷನ್ ಸಿ ಲಾರ್ಡ್ ಡೌಲೋಸಿ, ಆಪ್ಷನ್ ಡಿ ಲಾರ್ಡ್ ಎಲ್ಜಿನ್. ಎಸ್, ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ವಾಸ್ ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್ ಅವರು ಭಾರತದ ಪ್ರಥಮ ವೈಸ್ರಾಯ್ ಆಗಿದ್ದರು. ಎಸ್, ಲಾರ್ಡ್ ಕ್ಯಾನಿಂಗ್ ವಾಸ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ. ಎಸ್, ದ ಟೈಟಲ್ ಆಫ್ ವೈಸ್ರಾಯ್ ವಾಸ್ ಕ್ರಿಯೇಟೆಡ್ ಇನ್ ದ ಇಯರ್ ಆಫ್ 1858. ಪ್ಲೀಸ್ ರಿಮೆಂಬರ್ ಇಟ್. ವೈಸ್ರಾಯ್ ಕ್ಯಾಟಗರಿಯನ್ನು ವೈಸ್ರಾಯ್ ಈ ಒಂದು ಪದವಿಯನ್ನು 1858 ಮಾಡಲಾಗ್ತದೆ. ಸೊ ಬಿಫೋರ್ 1858 ಈಸ್ಟ್ ಇಂಡಿಯಾ ಕಂಪ್ನಿ ವಾಸ್ ರೂಲಿಂಗ್ ಲಾರ್ಜ್ ಪಾರ್ಟ್ಸ್ ಆಫ್ ಇಂಡಿಯಾ ಆ್ಯಂಡ್ ದ ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಈಸ್ಟ್ ಇಂಡಿಯಾ ಕಂಪ್ನಿ ವಾಸ್ ಕಾಲ್ಡ್ ಗವರ್ನರ್ ಜನರಲ್. ಎಸ್, ಇನ್ 1858 ದಿಸ್ ದ ಟೈಟಲ್ ವೈಸ್ರಾಯ್ ವಾಸ್ ಕ್ರಿಯೇಟೆಡ್. ಎಸ್ ಫ್ರೆಂಡ್, ದಿಸ್ ಈಸ್ ಅಬೌಟ್ ಟುಡೇ ಸೆಷನ್. ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ರಿಮೈಂಡ್ ಯು ಅಬೌಟ್ ಅವರ್ ಕ್ರ್ಯಾಶ್ ಕೋರ್ಸ್ ಆನ್ ಜನರಲ್ ಪೇಪರ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್. ಹಿಯರ್ ಯು ವಿಲ್ ಗೆಟ್ 20 ಮಾಕ್ ಟೆಸ್ಟ್ ವಿತ್ ಸೊಲ್ಯೂಷನ್ PDF. ಯು ವಿಲ್ ಗೆಟ್ PDF ಆಫ್ ಆಲ್ ದ ವೀಡಿಯೋ ಲೆಕ್ಚರ್ಸ್. ವಿ ಆರ್ ಆಲ್ಸೋ ಟ್ರೈಂಗ್ ಟು ಮೇಕ್ ಸಮ್ ವೀಡಿಯೋಸ್ ಆನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಆಫ್ಟರ್ ದೀಸ್ ಟೆಸ್ಟ್. ಸೊ ದಿ ಇಯರ್ ದ ಫೀಸ್ ಇಸ್ ಜಸ್ಟ್ 999. ಇಫ್ ಯು ವಾಂಟ್ ಟು ಜಾಯ್ನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಎಸ್, ಐ ವಿಶ್ ಆಲ್ ದ ಬೆಸ್ಟ್.